ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಇಡೀ ಪ್ರಪಂಚದಲ್ಲಿ ಇಂಡಿಯನ್ಸ್ ಮಾತ್ರ ಯಾಕೆ ಇಷ್ಟು ಗುಟ್ಕಾ ತಿನ್ನುತ್ತಾರೆ ಅಂತ ಇಂಡಿಯನ್ಸ್ದಲ್ಲೂ ಗುಜರಾತಿ ಯಾಕೆ ಇಷ್ಟು ಗುಟ್ಕಾಸ್ ತಿನ್ನುತ್ತಾರೆ ಅಂತ ಬನ್ನಿ ಈ ವಿಡಿಯೋದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಿನ ಡೇಟಾ ಪ್ರಕಾರ 97% ಆಫ್ ದ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಬಟ್ ನಮ್ಮ ಕಂಟೆಂಟ್ನ ನಮ್ಮ ಎಫರ್ಟ್ಸ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಂಡಿಯಾದಲ್ಲಿ ಇಷ್ಟು ಪ್ರಮಾಣದಲ್ಲಿ ಕನ್ಸ್ಯೂಮ್ ಆಗುವ ಮತ್ತು ಇಷ್ಟು ಜನರನ್ನು ಅಡಿಕ್ಟ್ ಮಾಡಿರುವ ಗುಟ್ಕದ ಟೇಸ್ಟ್ ಹೇಗಿರುತ್ತೆ ಇದನ್ನು ತಿಳಿಯೋದಕ್ಕೆ ನಾನು ಗುಟ್ಕನ ತಿಂದು ನೋಡಿಲ್ಲ ಅದರಲ್ಲಿ ಕೆಲವು ಯೂಟ್ಯೂಬ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆಗೆ ಸ್ಟಡಿ ಮಾಡಿದ್ದೇನೆ ಹಾಗೂ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಕೆಲವು ಬ್ರ್ಯಾಂಡ್ಸ್ ಗುಟ್ಕವನ್ನು ಸೀದಾ ಪ್ಯಾಕೆಟಿಂದ ತೆಗೆದು ತಿನ್ಬೋದು ಆದರೆ ಇನ್ನು ಬೇರೆ ಬ್ರ್ಯಾಂಡ್ಸ್ನ ಗುಟ್ಕವನ್ನು ಎರಡು ಬೇರೆ ಬೇರೆ ಪ್ಯಾಕೆಟ್ಸ್ಗಳಿಂದ ತೆಗೆದು ಮಿಕ್ಸ್ ಮಾಡಿ ತಿನ್ನುತ್ತಾರೆ ಈ ರೀತಿ ಕೆಲವು ಆಟೋ ರಿಕ್ಷಾದವರು ತಿನ್ನೋದನ್ನು ನೀವು ನೋಡಿರ್ಬೋದು ಬೇಸಿಕಲಿ ಗುಟ್ಕಾ ಬಿಳಿ ಬಣ್ಣದ ಪೌಡರ್ ಥರ ಕಾಣಿಸುತ್ತೆ ಅದನ್ನು ಬಾಯಲ್ಲಿ ಚೀವ್ ಮಾಡುವಾಗ ನಿಮಗೆ ಕಲ್ಲು ಅಥವಾ ಕಲ್ಲಿನ ಪುಡಿ ಅಂದರೆ ಮರಳು ತಿನ್ನೋದಾಗೆ ಅನಿಸುತ್ತೆ ಆದರೆ ಕೆಲವು ಸಮಯದಲ್ಲಿ ನಿಮ್ಮ ಬಾಯಲ್ಲಿ ಅಥವಾ ನಾಲಿಗೆಯಲ್ಲಿ ಒಂದು ರೀತಿಯ ಟಿಂಗ್ಲಿಂಗ್ ಸೆನ್ಸೇಷನ್ ಆಗುತ್ತಕ್ಕೆ ಶುರುವಾಗುತ್ತೆ ಸ್ವಲ್ಪ ಸಮಯದಲ್ಲಿ ಈ ಸೆನ್ಸೇಷನ್ ಏನಾಗುತ್ತಂದರೆ ಬಾಯಲ್ಲಿ ಸಿಹಿ ಆಗಿದ್ದಕ್ಕೆ ಶುರುವಾಗುತ್ತೆ ಇದು ನೀವು ಯಾವ ಬ್ರ್ಯಾಂಡ್ ಅಥವಾ ಯಾವ ಫ್ಲೇವರ್ ಗುಟ್ಕಾ ತಿಂತಿದ್ದೀರೋ ಅದ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಇದೆಲ್ಲ ಕೆಲವು ಸೆಕೆಂಡ್ಸ್ಗಳಲ್ಲಿ ಆಗುತ್ತೆ ಹೇಳಬೇಕಾದ್ರೆ ಗುಟ್ಕಾ ತಿಂದು ಕೆಲವೇ ಸೆಕೆಂಡಲ್ಲಿ ನಿಮಗೆ ಟೊಬ್ಯಾಕೋ ಅಂದರೆ ತಂಬಾಕುನ ಹಿಟ್ಟು ಕೂಡ ಶುರುವಾಗುತ್ತೆ ಹಾಗೂ ಅದನ್ನ ಫೀಲ್ ಆಗುತ್ತೆ ಸಿಗರೇಟ್ಸ್ನಲ್ಲಿ ಆಗಿರೋ ಹಿಟ್ಟಕ್ಕಿಂತ ಹೆಚ್ಚು ನಿಮಗೆ ಜಸ್ಟ್ ಗುಟ್ಕಾದಲ್ಲಿ ಸಿಗುತ್ತೆ ಆದರೆ ತಂಬಾಕುನಲ್ಲಿ ಆಗುವ ಹಿಟ್ಟು ಡೆಫಿನೆಟ್ಲಿ ಆಲ್ಕೋಹಲ್ನಷ್ಟು ಸ್ಲೋ ಇರುವುದಿಲ್ಲ ಮತ್ತು ನಿಮ್ಮ ಬಾಯಲ್ಲಿ ನೀವು ಎಷ್ಟೊತ್ತು ತಂಬಾಕು ಇಟ್ಕೊಂಡಿರ್ತೀರೋ ಅಲ್ಲಿವರೆಗೂ ಈ ಹಿಟ್ಟಿರುತ್ತೆ ಹಾಗೂ ಇದಕ್ಕೋಸ್ಕರ ಎಷ್ಟೋ ಜನ ತಂಬಾಕು ಎಷ್ಟು ಗಂಟೆವರೆಗೂ ತಿಂತಾನೇ ಇರ್ತಾರೆ ಅವರ ಬಾಯಲ್ಲಿ ಎಷ್ಟೋ ಹೊತ್ತು ತಿಂತಾನೇ ಇರ್ತಾರೆ ಬಟ್ ವೇಟ್ ಎ ಮಿನಿಟ್ ಇದರ ಹೂಗಳು ಯಾಕೆ ಕೆಂಪು ಬಣ್ಣದಲ್ಲಿರುತ್ತೆ ಸುಣ್ಣ ಮತ್ತು ನಮ್ಮ ಬಾಯಲ್ಲಿರುವ ಸಲವೆ ಮಿಕ್ಸ್ ಆಗಿದಾಗ ಎರೋಸಲಿನ್ ಎಂಬ ಹೆಸರಿನ ಒಂದು ಕಾಂಪೌಂಡ್ ಆಗುತ್ತೆ ಇದರ ಕಲರ್ ಆರೆಂಜಸ್ ರೆಡ್ ಆಗಿರುತ್ತೆ ಎಕ್ಸಾಕ್ಟ್ಲಿ ಇದೇ ಕಲರ್ ನಿಮಗೆ ಇಂಡಿಯಾದ ಎಲ್ಲ ಸ್ಟ್ರೀಟ್ಸ್ನಲ್ಲಿ ನೀವು ನೋಡಲಿಕ್ಕೆ ಸಿಗುತ್ತೆ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಈ ರಸ್ತೆಯನ್ನು ಉಗುಳಿ ಕೆಂಪು ಮಾಡುವ ಟ್ರೆಂಡ್ 400 ವರ್ಷ ಹಿಂದೆ ಶುರು ಆಗಿತ್ತು ಒಂದು ದಿನ ಫಿಲಿಪೀನ್ಸಿನ ಕೆಲವು ಆರ್ಕಿಯೋಲಜಿಸ್ಟ್ ಎಕ್ಸ್ಕವೇಷನ್ಸ್ ಮಾಡುವಾಗ ಅಲ್ಲಿ ಸಿಕ್ಕ ಒಂದು ಸ್ಕಲ್ನಲ್ಲಿ ಕೆಂಪು ಬಣ್ಣದ ಹಲ್ಲು ಕಾಣಿಸಿತ್ತು ತಕ್ಷಣ ಆ ಸ್ಕಲ್ನ ಟೆಕ್ಸ್ಟಿಗೆ ಕಳಿಸಿದ್ದಾಗ ಗೊತ್ತಾಯಿತು ಆ ಹಲ್ಲು ಬಣ್ಣಕ್ಕೆ ಕಾರಣ ಪಾನ್ ಆಗಿತ್ತು ಇಂಡಿಯಾದಲ್ಲಿ ಪಾನ್ ಅಥವಾ ಸುಪಾರಿಯನ್ನು ಆಸ್ಟ್ರೇನೇಷಿಯನ್ ಟ್ರೇಡರ್ಸ್ ಅಂದರೆ ಇಂಡೋನೇಷಿಯನ್ ಟ್ರೇಡರ್ಸ್ ಮೊದಲು ಬಾರಿಗೆ ತಂದಿದ್ದರು ಅಲ್ಲಿಂದ ಪಾನ್ ಎಷ್ಟು ಮಟ್ಟಿಗೆ ಸ್ಪ್ರೆಡ್ ಆಗಿತ್ತಂದರೆ ನವಾಬ್ ಮತ್ತು ಮುಗಲರು ಅವರ ಡಯಟಲ್ಲಿ ಅದನ್ನ ಇನ್ಕ್ಲೂಡ್ ಮಾಡೋದನ್ನ ಸ್ಟಾರ್ಟ್ ಮಾಡಿದರು ನವಾಬರ ಕೋಟೆಗಳಲ್ಲಿ ಹಾಡು ಹೇಳುವಾಗ ನೃತ್ಯ ಮಾಡುವಾಗ ಕೂಡ ಪಾನನ್ನು ತಿನ್ನುತ್ತಾ ಇದ್ದರು ಇದಿಷ್ಟು ಕೇವಲ ಪಾನ್ ಬಗ್ಗೆ ಆಯಿತು ಈಗ ಬರೋಣ 17th century ಈ ಸಮಯದಲ್ಲಿ ಪಾನ್ಗೆ ಒಂದು ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಲಾಗಿತ್ತು ಅದುವೇ ತಂಬಾಕು ತಂಬಾಕುನ 1605 ಪೋರ್ಚುಗೀಸ್ ಇಂಡಿಯಾಗೆ ಮೊದಲು ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದರು ಮತ್ತು ಮೊದಲ ಬಾರಿಗೆ ಗುಜರಾತ್ನ ಕಾಲ್ರಾ ಮತ್ತು ಮೆಹಸಾನಾ ಜಿಲ್ಲೆಗಳಲ್ಲಿ ಇದನ್ನ ಬಳಸಲಾಗಿತ್ತು ಆಗ ಈ ತಂಬಾಕು ಆಲ್ ಓವರ್ ಇಂಡಿಯಾ ಪಾನ್ನಲ್ಲೂ ಆ್ಯಡ್ ಆಗಿದ್ದಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಇದು ಭಾರತದಲ್ಲಿ ಗುಜರಾತಿ ಹೆಚ್ಚು ತಂಬಾಕು ತಿನ್ನೋದಕ್ಕೆ ಒಂದು ಮುಖ್ಯ ಕಾರಣ ಕೂಡ ಆಗಿದೆ ಆದರೆ ನೆನಪಡಿ ಇಲ್ಲಿವರೆಗೂ ಭಾರತದಲ್ಲಿ ಗುಟ್ಕಾ ಇಂಟ್ರೊಡ್ಯೂಸ್ ಆಗಿರಲಿಲ್ಲ ನೀವು ಇಂದು ಕಾಣುವ ಕೆಲವು ಗುಟ್ಕಾಗಳ ಪ್ಯಾಕಿಂಗ್ಗಳು ಜಸ್ಟ್ ಈ ಡೆಕೇಡ್ಸಲ್ಲಿ ಇನ್ನೋವೇಷನ್ ಆಗಿತ್ತಷ್ಟೇ ಗುಟ್ಕಾ ಕಂಪನಿಗಳು ತಂಬಾಕುನ ಹ್ಯಾಂಡಿ ಮಾಡಿದ್ದಕ್ಕೆ ತಂಬಾಕುನ ಸಣ್ಣ ಸಣ್ಣ ಕಾನ್ಸಂಟ್ರೇಟೆಡ್ ಪ್ಯಾಕೆಟ್ಗಳಲ್ಲಿ ಮಾರಲು ಶುರು ಮಾಡಿದರು 1844 ಫೌಂಡ್ ಆದ ಗಾಡ್ಫ್ರೀ ಫಿಲಿಪ್ಸ್ ಲಿಮಿಟೆಡ್ ಆ್ಯಂಡ್ 1920 ಫೌಂಡ್ ಆದ ಧರ್ಮಪಾಲ್ ಸತ್ಯಪಾಲ್ ಲಿಮಿಟೆಡ್ ಇವೆರಡು ಕಂಪನಿಗಳು ಗುಣಮಟ್ಟದ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವ ತಂಬಾಕು ಫ್ಯಾಕ್ಟ್ರಿನ ಅಕಾರ್ಡಿಂಗ್ ಟು ದ ರಿಸರ್ಚ್ ಸ್ಟಾರ್ಟ್ ಮಾಡಿದ್ರಂತೆ ಕೇವಲ ಗುಜರಾತ್ನಲ್ಲಿ 18 ಗುಟ್ಕಾ ತಯಾರಿಸುವ ಕಂಪನಿಗಳಿವೆ ಹಾಗೆ ನೋಡೋದಾದರೆ ತಂಬಾಕು ಮೊದಲು ಬಂದದ್ದು ಗುಜರಾತಲ್ಲೇ ಹೆಚ್ಚು ತಯಾರಿಕೆ ಆಗೋದು ಗುಜರಾತಲ್ಲೇ ಹಾಗಾಗಿ ಅಲ್ಲಿ ಹೆಚ್ಚು ಜನ ಗುಟ್ಕಾನ ಕನ್ಸ್ಯೂಮ್ ಕೂಡ ಮಾಡ್ತಾರೆ ಇದರಿಂದ ಗುಜರಾತ್ನ ಓರಲ್ ಕ್ಯಾನ್ಸರ್ ಕ್ಯಾಪಿಟಲ್ ಅಂತೂ ಕೂಡ ಕರೀತಾರೆ ಇನ್ಫ್ಯಾಕ್ಟ್ ಅಮೇರಿಕಾದಲ್ಲಿ ಇನ್ನೂ ಹೆಚ್ಚು ಗುಟ್ಕಾ ಕನ್ಸ್ಯೂಮರ್ಸ್ ಕೂಡ ಗುಜರಾತಿಯವರೇ ಆಗಿದ್ದಾರೆ ಮತ್ತು ಫಾರಿನಲ್ಲಿ ಬಹಳ ಸುಲಭವಾಗಿ ಮತ್ತು ಲೀಗಲಾಗಿ ಗುಟ್ಕಾ ಸಿಗುತ್ತೆ ಅದು ಕೇವಲ $1 ಒಳಗೇ ಹಾಗೆ ನೋಡೋದಾದರೆ ಗುಟ್ಕಾ ಕನ್ಸ್ಯೂಮ್ಷನ್ಸ್ ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಪೂರ್ತಿ ಸೌತ್ ಏಷ್ಯಾದಲ್ಲಿ ಪ್ರಿವೆಲೆಂಟ್ ಆಗಿದೆ ಆದರೂ ಗುಟ್ಕಾ ಕನ್ಸ್ಯೂಮ್ಷನ್ನಲ್ಲಿ ಇಂಡಿಯಾ 2ನೇ ಸ್ಥಾನದಲ್ಲಿದೆ ಇದಕ್ಕೆ ಕಾರಣಗಳು ಹಲವಾಗಿದ್ದಾರೆ
ಎಲ್ಲಕ್ಕಿಂತ ಮೊದಲು ಇಂಡಿಯಾದಲ್ಲಿ 90% ವರ್ಕ್ ಫೋರ್ಸ್ ಅನ್ಆರ್ಗನೈಸ್ ಸೆಕ್ಟ್ರಲ್ಲಿ ಬರ್ತಾರೆ. ಅನ್ಆರ್ಗನೈಸ್ ಸೆಕ್ಟರ್ಸಲ್ಲಿ ಕೆಲಸ ಮಾಡುವ ಕಾರಣ ಅನ್ರೆಗ್ಯುಲೇಟೆಡ್ ವರ್ಕಿಂಗ್ ಹಾರ್ಸ್ ಇರುತ್ತೆ. ಅವರು ಕೆಲಸ 11-14 hoursವರೆಗೂ ಇರುತ್ತೆ. ಕಾರಣ ಅವರಿಗೆ ಫಿಸಿಕಲಿ ಹಾಗೂ ಸೈಕಲಾಜಿಕಲಿ ಬಹಳ ಸ್ಟ್ರೆಸ್ಫುಲ್ ಆಗಿರುತ್ತೆ. ಇದೇ ಸ್ಟ್ರೆಸ್ನ ಕಡಿಮೆ ಮಾಡಲು ಅವರಿಗೆ ಗುಟ್ಕಾನಂತಹ SLT ಅಂದರೆ ಸ್ಮೋಕ್ಲೆಸ್ ಟೊಬ್ಯಾಕೋನ ಕನ್ಸ್ಯೂಮ್ ಮಾಡೋಕ್ಕೆ ಇರಬೇಕಾಗುತ್ತೆ, ಅದನ್ನು ಕಂಟಿನ್ಯೂಸ್ಲಿ. ಎಲ್ಲರಿಗೂ ಗೊತ್ತಿರುವಂತೆ ಗುಟ್ಕಾದಲ್ಲಿ ಸ್ಟಿಮ್ಯುಲೆಂಟ್ಸ್ ಇರುತ್ತೆ, ಅದು ಗುಟ್ಕಾ ಕನ್ಸ್ಯೂಮರ್ಸಿಗೆ ಹೈಪರ್ ಆಕ್ಟಿವ್ ಆಗಿ ಮಾಡುತ್ತೆ. ಇನ್ನೊಂದು ಕಾರಣ ಪ್ರೈಸ್. ಗುಟ್ಕಾದ ಪ್ರೈಸ್ ಕಾಫಿ ಟೀ ಹಾಗೂ ಸಿಗರೆಟ್ಗೆ ಕಂಪೇರ್ ಮಾಡಿದಾಗ ಬಹಳ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವರ್ಕರ್ ಫೈವ್ ಇಂದ ಟೆನ್ ಟೈಮ್ಸ್ ಗುಟ್ಕಾನ ತಿಂದು ಕೂಡ ತನ್ನ ದಿನದ ಕೂಲಿ 400 ರುಪೀಸಲ್ಲೇ 40 ಮಾತ್ರ ಖರ್ಚು ಮಾಡುತ್ತಾನೆ. ಆದರೆ ಒಂದು ಟೀ ಅಥವಾ ಸಿಗರೆಟಿನ ಬೆಲೆ 10 ರೂಪಾಯಿ ಆಗಿದೆ. ಅದನ್ನ 5-6 ಬಾರಿ ಕುಡಿದ್ರೂ ಕೂಡ ಅದರ ಬೆಲೆ ಭಾಳ ಹೆಚ್ಚಾಗೋಗಿರುತ್ತೆ ಕಂಪೇರ್ ಟು ದ ಸ್ಯಾಲ್ರಿ ಆ್ಯಂಡ್ ದ ಡೈಲಿ ವೇಜ್ ಅವ್ರು ಎಷ್ಟು ಅರ್ನ್ ಮಾಡ್ತಾರೆ. ಸೊ ಐ ಫೀಲ್ ಬೇಸಿಕಲಿ ಟೊಬ್ಯಾಕೋ ತಿನ್ನೋದ್ರಿಂದ ಅವ್ರಿಗೊಂದು ಕಾಸ್ಟ್ ಎಫೆಕ್ಟಿವ್ನೆಸ್ ಕೂಡ ಕಾಣಿಸುತ್ತೆ. ಹಾಗಾಗಿ ಲೋವರ್ ಕ್ಲಾಸ್ ಇನ್ಕಮ್ನ ಇಂಡಿವಿಜುವಲ್ಸ್ ಗುಟ್ಕಾವನ್ನು ಹೆಚ್ಚಾಗಿ ತಿನ್ನುತ್ತಾರೆ. ಬೇಸಿಕಲಿ ಗುಟ್ಕಾ ತಿನ್ನೋದ್ರಿಂದ ಅವರಿಗೆ ಹಸಿವು ಆಗದೇ ಇಲ್ಲ. ರಿಪೋರ್ಟ್ಸ್ಗಳು ಹೇಳುವಂತೆ ಇಂಡಿಯಾದ 17 ಮಿಲಿಯನ್ ಮಹಿಳೆಯರು ಹಸಿವನ್ನು ನೀಗಿಸಲೆಂದು ಗುಟ್ಕಾ ತಿನ್ನುತ್ತಾರೆ. ಈ ಗುಟ್ಕಾದಿಂದ ನಿಮ್ಮ ದೇಹದಲ್ಲಿ ಸೈಡ್ ಎಫೆಕ್ಟ್ಸ್ಗಳು ಬಹಳ ಆಗುತ್ತೆ ಹಾಗೂ ಎಫೆಕ್ಟಿವ್ಲಿ ಕಾಣಿಸುತ್ತೆ. 2014ರಲ್ಲಿ ಅಮೆರಿಕಾದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಾಗಿತ್ತು. ಇದರಲ್ಲಿ ಇಲಿಗಳಿಗೆ 6 ತಿಂಗಳುಗಳ ತನಕ ಗುಟ್ಕಾವನ್ನು ತಿನ್ನಿಸಲಾಗಿತ್ತು. ಇದರಿಂದ ಕೂಡ ಬಂದಿದ್ದು ಏನಂದರೆ, ಗುಟ್ಕಾ ತಿಂದ ಇಲಿಗಳಿಗೆ ಕೇವಲ 3 ತಿಂಗಳಲ್ಲೇ ದೇಹದಲ್ಲಿ ನೆಗೆಟಿವ್ ಎಫೆಕ್ಟ್ಸ್ ಕಾಣೋದಕ್ಕೆ ಶುರುವಾಯಿತು. ಬೇಸಿಕಲಿ ಗುಟ್ಕಾ ತಿನ್ನೋದ್ರಿಂದ ಇಲಿಗಳ ಹಸಿವು ಕಡಿಮೆ ಆಗಿತ್ತು, ಅದರಿಂದ ಅವುಗಳು ವೇಟ್ ಕೂಡ ಕಡಿಮೆ ಆಗ್ತಾ ಹೋಯಿತು. ಅಷ್ಟೇ ಅಲ್ಲ, ಕೆಲವು 3 ತಿಂಗಳಲ್ಲಿ ಅವುಗಳು ದೇಹದಲ್ಲಿ ಟೆಸ್ಟಾಸ್ಟ್ರಿನ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಹೋಯಿತು. ಅಷ್ಟಲ್ಲದೆ ಗುಟ್ಕಾ ಸೇವನೆಯಿಂದ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್, ಲಂಗ್ ಡಿಸೀಸಸ್ ಮತ್ತು ಕಾರ್ಡಿಯೋವಸ್ಕ್ಯುಲರ್ ಡಿಸೀಸಸ್ ಕೂಡ ಆಗುತ್ತೆ. ನಾವೆಲ್ಲ ಇದನ್ನ ಥಿಯೇಟ್ರ್ನಲ್ಲಿ ಮುಖೇಶ್ ಆ್ಯಡ್ನ ನೋಡಿರ್ಬೋದು. ಹಿಪೋಕ್ರಸಿ ಏನಂದರೆ, ಈ ಆ್ಯಡ್ನ ಗೌರ್ಮೆಂಟ್ ಪ್ಲೇ ಮಾಡುತ್ತೆ ಮತ್ತು ಗುಟ್ಕಾನ ಪ್ರಮೋಟ್ ಕೂಡ ಗೌರ್ಮೆಂಟೇ ಮಾಡುತ್ತೆ. ಜೇಮ್ಸ್ ಬಾಂಡಿನ ಪಾನ್ ಆ್ಯಡ್ ನೀವು ಡೆಫಿನೆಟ್ಲಿ ನೋಡಿರ್ತಾರ. ಆದರೆ ಜೇಮ್ಸ್ ಬಾಂಡ್ ಈ ಆ್ಯಡ್ನ ಮೌತ್ ಫ್ರೆಶ್ನರ್ ಆ್ಯಡ್ ಅಂತೂ ಸುಳ್ಳು ಹೇಳಿ ಮಾಡಿಸಿದ್ದಾರೆ ಅಂತ ಕೇಸ್ ಹಾಕಿದರು. ಆ್ಯಂಡ್ ಮೌತ್ ಫ್ರೆಶ್ನರ್ನ ಪ್ರಮೋಟ್ ಮಾಡ್ತಾ ನೀವು ಪ್ರಿಯಾಂಕಾ ಚೋಪ್ರಾ, ಅಕ್ಷಯ್ ಕುಮಾರ್, ಅಜಯ್ ದೇವ್ಗನ್, ನೀವು ಭಾಳಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನ ನೋಡಿರ್ತೀರ. ಆದರೆ ಇವ್ಯಾರು ಮೌತ್ ಫ್ರೆಶ್ನರ್ನ ಪ್ರಮೋಟ್ ಮಾಡ್ತಿಲ್ಲ, ಬದಲಿಗೆ ಗುಟ್ಕಾನ ಮಾಡ್ತಾ ಇದ್ದಾರೆ. ಇದನ್ನು ಸರ್ಗೇಟ್ ಅಡ್ವರ್ಟೈಸ್ಮೆಂಟ್ ಅಂತ ನಾವೆಲ್ಲರೂ ಕರಿತೀವಿ. ಹೇಗಂದರೆ, ಒಂದು ಗುಟ್ಕಾ ಕಂಪನಿ ತಮ್ಮ ಹೆಸರಲ್ಲಿ, ತಮ್ಮ ಬ್ರ್ಯಾಂಡ್ನ ಹೆಸರಲ್ಲಿ ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಮಾರ್ಕೆಟಲ್ಲಿ ಲಾಂಚ್ ಮಾಡ್ತಾರೆ. ಉದಾಹರಣೆಗೆ ಮೌತ್ ಫ್ರೆಶ್ನರ್, ಯಾಕಂದರೆ ಕೇವಲ ಅದರಿಂದನೇ ಅವರು ಟಿ ವಿ ಮೇಲೆ ಬರಬಹುದಂತ. ಆದರೆ ಅದೇ ಕಂಪನಿ ಗುಟ್ಕಾ ಪ್ಯಾಕೇಜಿಂಗನ್ನು ಸೇಮ್ ಮೌತ್ ಫ್ರೆಶ್ನರ್ನ ಪ್ಯಾಕೇಜಿಂಗ್ ನಂತರನೇ ಮಾಡ್ತಾರೆ. ಇದರಿಂದ ಆ್ಯಡ್ಸ್ ನೋಡೋ ಕಸ್ಟಮರ್ ಮೈಂಡಲ್ಲಿ ಒಂದು ಬ್ರ್ಯಾಂಡ್ ರೀಕಾಲ್ ಇರುತ್ತೆ, ಮತ್ತು ಜನ ಗುಟ್ಕಾ ಖರೀದಿಸಲು ಹೋದಾಗ ಆ ಬ್ರ್ಯಾಂಡ್ನ ನೆನಪಿಟ್ಕೊತಾರೆ. ಇದೇ ಕಾರಣದಿಂದ ಅವರ ಪ್ರಾಡಕ್ಟ್ಸ್ ಕೂಡ ಬೈ ಮಾಡ್ಕೊತಾರೆ. ಆ್ಯಂಡ್ ಇನ್ ಶಾರ್ಟ್, ಗುಟ್ಕಾನ ಬೈ ಮಾಡ್ಕೊತಾರೆ. FSSAI ರೆಗ್ಯುಲೇಷನ್ಸ್ನ ಕೆಲವು ಸೆಕ್ಷನ್ಗಳ ಪ್ರಕಾರ ಇಂಡಿಯಾದ ಪಾನ್ ಮಸಾಲ ಕಂಪನಿಗಳು ನಿಕೋಟಿಂಗ್ ಆ್ಯಂಡ್ ಟೊಬ್ಯಾಕೋ ಇರುವ ವಸ್ತುಗಳನ್ನು ಮಾರುವುದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆದರೆ ಈ ಲಾಯಿಂದ ಎಸ್ಕೇಪ್ ಆಗಲು ತಂಬಾಕು ಕಂಪನಿಗಳು ಜುಗಾಡ್ ಮಾಡಿದ್ದಕ್ಕೆ ಶುರು ಮಾಡಿದ್ದಾರೆ. ಅವರು ಪಾನ್ ಮಸಾಲ ಸ್ಯಾಚೆಟ್ಗಳಲ್ಲಿ ಟೊಬ್ಯಾಕೊ ಫ್ರೀ ಪಾನ್ ಮಸಾಲ ಮಾರಲು ಶುರು ಮಾಡಿದ್ದಾರೆ. ಆದರೆ ಅದರ ಜೊತೆಗೆ ಒಂದು ಬಿಳಿ ಪ್ಯಾಕೆಟ್ ಮಾರುತ್ತಾರೆ, ಅದರಲ್ಲಿ ಗುಟ್ಕಾ ಇರುತ್ತೆ. ಇದನ್ನು ಪಾನ್ ಮಸಾಲದೊಂದಿಗೆ ಮಿಕ್ಸ್ ಮಾಡಿದರೆ ಅದೇ ಸೇಮ್ ಗುಟ್ಕಾ ಆಗುತ್ತೆ. ಆಗ ಅದನ್ನು ಎಲ್ಲರೂ ಮಜವಾಗಿ ತಿಂತಾರೆ. ಸೊ ಇಷ್ಟೆಲ್ಲ ಬೇಸಿಕ್ ಥಿಂಗ್ ನಮಗೆ ಗೊತ್ತಿದ್ರೆ ಗೌರ್ಮೆಂಟಿಗೆ ಗೊತ್ತಿರಲಿಲ್ವಾ? ಆದರೆ ಇದೆಲ್ಲ ಅವರಿಗೆ ಗೊತ್ತಿತ್ತು. ಯಾವುದೇ ಗೌರ್ಮೆಂಟ್ ಗುಟ್ಕಾವನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಇದರಿಂದ ಗುಟ್ಕಾ ಹಾಗೂ ಲಂಚದ ರೂಪಾಯಿಯಲ್ಲಿ ಭಾರಿ ಹಣ ಸಿಗುತ್ತೆ. ಇಂದು ಟೊಬ್ಯಾಕೋ ಇಂಡಸ್ಟ್ರಿನಲ್ಲಿ 36 ಮಿಲಿಯನ್ ಜನ ಎಂಪ್ಲಾಯ್ ಆಗಿದ್ದಾರೆ. ಇದೊಂದು ಸೆಕ್ಟರಿಂದನೇ ಗೌರ್ಮೆಂಟ್ಗೆ 1 ವರ್ಷದಲ್ಲಿ 54,000 crores ಟ್ಯಾಕ್ಸ್ ರೆವೆನ್ಯೂ ಸಿಗುತ್ತೆ ಹಾಗೂ $923 million ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ಲಂಚ ಒಂದು ಬೇರೆ ಆದಾಯವಾಗಿದೆ. 2008ರಲ್ಲಿ ತಮಿಳ್ನಾಡಿನಲ್ಲಿ ಗುಟ್ಕಾ ಬಿಸ್ನೆಸ್ ಮ್ಯಾನ್ ನಮ್ಮ ಮನೆಯಲ್ಲಿ ರೈಡ್ ಆದಾಗ ಅಲ್ಲಿ ಒಂದು ಡೈರಿ ಸಿಕ್ಕಿತ್ತು. ಅದರಲ್ಲಿ ಆ ಬಿಸ್ನೆಸ್ ಮ್ಯಾನ್ ಎಷ್ಟು ಗೌರ್ಮೆಂಟ್ ಆಫೀಸರ್ಸ್ಗೆ ಹಣ ನೀಡಿದ್ದಾರೆ ಅಂತ ಆ ಡೈರಿದಲ್ಲಿ ಕ್ಲಿಯರ್ಲಿ ಬರೆದಿದ್ದರು. ಅದರಲ್ಲಿ ತಮಿಳ್ನಾಡಿನ ಹೆಲ್ತ್ ಮಿನಿಸ್ಟರಿಂದ ಹಿಡಿದು ಅಲ್ಲಿನ ಪೊಲೀಸ್ ಕಮಿಷನರ್ ಹಾಗೂ ಅಲ್ಲಿನ DGPಯ ಹೆಸರು ಕೂಡ ಇತ್ತು. ಇಂಡಿಯಾದಲ್ಲಿ ಈ ಥರ ತಂಬಾಕು ಕಂಪನಿಗಳು ಗೌರ್ಮೆಂಟ್ಗೆ ಲಂಚ ಕೊಟ್ಟಿರುವ ಅನೇಕ ಉದಾಹರಣೆಗಳು ಇದ್ದಾವೆ.
ಪ್ರಾಕ್ಟಿಕಲಿ ನೋಡುವುದಾದರೆ ಇಷ್ಟು ಆದಾಯವನ್ನು ರಾತ್ರೋರಾತ್ರಿ ಗೌರ್ಮೆಂಟ್ ನಿಲ್ಲಿಸೋದು ಒಂದು ಕಷ್ಟದ ಕೆಲಸ ಆಗಿದೆ. ಯಾಕಂದರೆ ಗೌರ್ಮೆಂಟ್ಗೆ ಕೂಡ ಇದು ಎಕನಾಮಿ ಡ್ರೈವ್ ಮಾಡೋದಕ್ಕೆ ಒಂದು ಒನ್ ಆಫ್ ದ ಮೇನ್ ರೀಸನ್ಸ್ ಆಗಿದೆ. ಆದರೆ ಇದರಿಂದ ದೇಶದ ಜನರು ಆರೋಗ್ಯ ಹಾಗೂ ದೇಶದ ರಸ್ತೆಗಳು ಹಾಳಾಗ್ತಿದೆ. ಬಟ್ ಇದೇ ರೀಸನಿಂದ ದೇಶದ ಜನರದ ಆರೋಗ್ಯ ಮತ್ತು ದೇಶದ ರಸ್ತೆಗಳು ಹಾಳಾಗ್ತಿದೆ. ಸೊ ಗೈಸ್, ಅಟ್ ಲಾಸ್ಟ್ ನಿಮಗೇನನ್ಸುತ್ತೆ, ಗೌರ್ಮೆಂಟ್ ಟೊಬ್ಯಾಕೋನ ಬ್ಯಾನ್ ಮಾಡಬೇಕೋ ಇಲ್ವೋ ನಮಗೆ ಕಮೆಂಟ್ ಸೆಕ್ಷನ್ ಹೇಳಿ. ಹಾಗೂ ಈ ಥರದ ಇನ್ನಷ್ಟು ಕೇಸ್ ಸ್ಟಡೀಸ್ ವೀಡಿಯೋಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.